ಯಾರ ಪಾರ್ಟಿ ನಿರ್ಣಯ ಮಾಡ್ತದೆ ಹೈಕಮಾಂಡ್ ನಿರ್ಣಯ ಮಾಡ್ತದೆ ಸರ್ ತಾವು ಕೂಡ ಇದ್ರಿ ರೇಸ್ ಅಲ್ಲಿ ತಾವು ಕೂಡ ಆಕಾಂಕ್ಷಿಯಾಗಿದ್ರಿ ನಾ ರೇಸ್ ನಲ್ಲಿ ಇದ್ದೆ ಅಂತ ಹೇಳಿರಿ ಅದನ್ನೇ ತಿಳಿರೋ ಇದ್ದೆ ಅನ್ನುವಂಥದ್ದು ಎರಡೂ ವ್ಯತ್ಯಾಸ ಆಗ್ತದೆ ನೋಡೋಣ ಯಾರನ್ನ ಮಾಡ್ತಾರೆ ಮಾಡ್ತಾರೆ ಯಾರನ್ನೇ ಮಾಡಲಿ ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಲೋಕಸಭೆಗೆ ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತೆ 2024 ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಟ್ಟಾಗಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಗೆಲ್ಲುವಂತ ಪ್ರಯತ್ನ ಮಾಡ್ತೀವಿ ಹೊರತು ಈ ವಿರೋಧ ಪಕ್ಷ ನಾಯಕಗೆ ರಾಜ್ಯಾಧ್ಯಕ್ಷಗಾಗಿ ನಾವು ಯಾರು ಕಚ್ಚಾಡೋದಿಲ್ಲ ಅಸಮಾಧಾನ ಇಲ್ಲ ಅತೃಪ್ತಿ ಇಲ್ಲ ಸರ್ ಸದನದ ಇಷ್ಟು ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿಪಕ್ಷ ನಾಯಕರಿಂದಲೇ ಇಲ್ಲ ನೋಡ್ರಿ ಒಂದೊಂದು ನಿರ್ಣಯಗಳಾಗಬೇಕಾಗ್ತದೆ ಎಲ್ಲ ಅಳೆದು ತೂಗಿ ಯಾರನ್ನ ಮಾಡಬೇಕು ಅನ್ನೋದು ಹೈಕಮಾಂಡ್ ನಿರ್ಣಯ ಮಾಡ್ತದೆ ಸೂಕ್ತ ನಿರ್ಣಯ ತಗೋತಾರೆ ಸರ್ ಬೊಮ್ಮಾಯಿ ಅವರನ್ನ ಬೋಧಕವಾಗಿ ವಿಪಕ್ಷ ನಾಯಕ ಮಾಡಬೇಕು ಅಂತ ತಿರ್ಮಾನ ನಾನು ಹೇಳಿಲ್ಲರಿ ಯಾರು ಬೇಕಾದರೂ ಮಾಡಲಿ ನೀವು ನಮ್ಮದ್ರಾಗ ಬೆಂಕಿ ಹಚ್ಚಬೇಡ್ರಿ ನಾವೇನು ಇಲ್ಲ ಅವ್ರು ಯಾರು ಮಾತಾಡಲಕ್ರಿ ನಾವು ನೋಡ್ರಿ ನಾವು ಶಾಸಕರುಗಳು ನಮ್ಮ ಭಾವನೆ ಹೇಳ್ತೀವಿ ಅವ್ರು ಯಾರು ಬೇಕಾದವ್ರು ಮಾಡ್ಲಿ ಇಲ್ಲ ನೀವು ಅದನ್ನ ಹಿಂಗ ಕಾಂಟ್ರವರ್ಸಿ ಮಾಡ್ಕೋತ ಹೋದ್ರೆ ಏನ್ ಮಾಡೋದು ಮಾನೆ ಈಶ್ವರಪ್ಪನವ್ರು ಹಂಗ ಹೇಳಿದಿಲ್ಲ ಅದನ್ನ ನೀವು ಕಾಂಟ್ರವರ್ಸಿ ಮಾಡಿದ್ರಿ ಪಾಪ 17 ಶಾಸಕರಿಂದ ಇದು ಆಯ್ತಂತ ಹೇಳಿ ಅವ್ರ ಎಲ್ಲೂ ಹೇಳಲ್ಲ ಹಿಂಗ ಹೇಳಬಾರ್ದು ಹಿಂಗ ಮಾಡಬಾರ್ದು ದಯವಿಟ್ಟು ನೀವು ನಮ್ಮನ್ನ ನೋಡ್ರಿ ಪಾರ್ಟಿ ನಿರ್ಣಯ ಮಾಡ್ತದ ಹೈಕಮಾಂಡ್ ಒಪ್ಪಿಗೆ ತಗೊಂಡು ಘೋಷಣೆ ಮಾಡ್ತಾರೆ